ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಪಿ ಯು ರಿಪೇಟರ್ಸ್ಗೆ ಒಂದು ಸರ್ಕಾರದಿಂದ ಒಂದು ಸಿ ಸುದ್ದಿ ಬಂದಿದೆ. ಆ ಸಿ ಸುದ್ದಿ ಏನಂದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ನೀಡಿದ್ರೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಹುಡುಕಂಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣದ ಬಟನ್ನ ಕ್ಲಿಕ್ ಮಾಡಿ. ಪಿ ಯು ರಿಪೇಟರ್ಸ್ಗೆ ಸರ್ಕಾರದಿಂದ ಸಿ ಸುದ್ದಿ, ಏನು ಸಿ ಸುದ್ದಿ ಬನ್ನಿ ನೋಡೋಣ. ಎಲ್ಲ ಪಿ ಯು ರಿಪೇಟರ್ಸ್ ವಿದ್ಯಾರ್ಥಿಗಳು ಪಾಸ್. ಮೊನ್ನೆ ಪಿ ಯು ರಿಪೇಟರ್ಸ್ ವಿದ್ಯಾರ್ಥಿಗಳು ಕೋರ್ಟ್ ಮೊರೆ ಹೋಗಿದ್ರು, ಪ್ರೆಷರ್ಸ್ ಮಾತ್ರ ಪಾಸ್ ಮಾಡಿದ್ರು, ನಮ್ಮ ರಿಪೀಟರ್ಸ್ಗಳೆಲ್ಲ ಯಾಕೆ ಪಾಸ್ ಮಾಡಿಲ್ಲ, ಯಾಕೆ ನಮ್ಗೆ ತೊಂದರೆ ಆಗ್ತದೆ, ಅವ್ರಿಗೊಂಥರ ನಮಗೊಂಥರ, ಅವ್ರಿಗೊಂಥರ ನಮಗೊಂಥರ, ನಾವೇನು ಮನುಷ್ಯರಲ್ವಾ, ನಮಗೇನು ಕೋವಿಡ್ ಬರಲ್ವಾ ಅಂತ ಒಂದರದಲ್ಲಿ ಕೋರ್ಟ್ ಮೊರೆ ಹೋಗಿದ್ರು. ಈಗ ಎಲ್ಲ ಪಿ ಯು ಸಿ ರಿಪೀಟರ್ಸ್ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲು ಘೋಷಣೆ ಮಾಡಿದೆ. ಸರ್ಕಾರ ಹೈಕೋರ್ಟ್ಗೆ ವರದಿ ನೀಡಿದೆ, ಹೈಕೋರ್ಟ್ ಘೋಷಣೆ ಮಾಡಿದೆ. ನಂತರ ಬಂದ್ಬಿಟ್ಟು ಹೈಕೋರ್ಟ್ಗೆ ರಾಜ್ಯ ಸರ್ಕಾರದ ಹೇಳಿಕೆ, ರಾಜ್ಯ ಸರ್ಕಾರ ಕೂಡ ಹೈಕೋರ್ಟ್ಗೆ ಹೇಳಿಕೆ ಕೊಟ್ಟಿದೆ, ಹೈಕೋರ್ಟ್ ಪಾಸ್ ಮಾಡಲು ಸೂಚನೆ ಮಾಡಿದೆ. ನಂತರ ಬಂದ್ಬಿಟ್ಟು ರಿಪೀಟರ್ಸ್ ಮಾತ್ರ ಪಾಸು, ಪ್ರೈವೇಟ್ ಸ್ಟೂಡೆಂಟ್ಸ್ ಪಾಸ್ ಇಲ್ಲ. ಮೊನ್ನೆ ಸರ್ಕಾರದವರು ಕೂಡ ಹೇಳಿದ್ದಾರೆ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೆ ಪಾಸ್ ಮಾಡಲ್ಲ, ಅವ್ರ ಎಕ್ಸಾಮ್ ಬರಲೇಬೇಕು ಅಂತ. ಬಂದ್ಬಿಟ್ಟು ಶೇಕಡ 35% ಅಂಕ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ. ಅಂದರೆ 100ಕ್ಕೆ ಮಿನಿಮಮ್ ಮಾರ್ಕ್ಸ್ ಎಷ್ಟು, 35 ಪ್ಲಸ್ 5 ಗ್ರೇಸ್ ಮಾರ್ಕ್ಸ್. 35 ಮಿನಿಮಮ್ ಅಂಕ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾರೆ, ಪ್ಲಸ್ 5 ಗ್ರೇಸ್ ಮಾರ್ಕ್ಸ್. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಲು ನಿರ್ಧಾರ ಮಾಡ್ಕೊಂಡಿದೆ. ಈ ನಿರ್ಧಾರಕ್ಕೆ ಸಾಕಷ್ಟು ಖುಷಿ ಆಗ್ತಿದೆ. ಎಲ್ಲ ಪಿ ಯು ರಿಪೀಟರ್ಸ್ಗೆ ಗುಡ್ ನ್ಯೂಸ್. ನೀವು ಕೊನೆ ಪಕ್ಷ ನೀವು ಸುಮ್ಮನೆ ಕೊತ್ತರೆ, ಇದೆಲ್ಲ ಆಗ್ತಾ ಇರಲಿಲ್ಲ, ನೀವು ಹೋಗಿ ಅರ್ಜಿ ಸಲ್ಲಿಸಿ ಕೋರ್ಟಲ್ಲಿ ಹೋರಾಟ ನಡೆದಿದ್ದಕ್ಕೆ ನಿಮ್ಮ ಇದು ನಿಮ್ಮ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ರಿಪೀಟರ್ಸ್ ಕೂಡ ಅವ್ರಿಗೆ ತೊಂದರೆ ಆಗಿದೆ. ರಿಪೀಟರ್ಸ್ ಮನುಷ್ಯರಲ್ವ ಅಂತ ಅಂತಿದ್ದಾರೆ, ರಿಪೀಟರ್ಸ್ನ ಪಾಸ್ ಮಾಡೋಕ್ಕಲ್ಲ ಅಂತಿದ್ದಾರೆ. ರಿಪೀಟರ್ಸ್ ಕತೆ ಒಂದಿದೆ. ಮತ್ತು ಇನ್ನೊಂದು ಡಿಗ್ರಿ ಪಿ ಜಿ ಅದು ಅವ್ರ ಕತೆ ಕೇಳಲೇಬೇಡಿ. ಅವ್ರನ್ನ ಯಾರು ಪಾಸ್ ಮಾಡೋಕ್ಕಿಲ್ಲ, ಯಾರು ಅರ್ಜಿನ ಸಲ್ಲಿಸಿ ಏನಿಲ್ಲ, ಎಲ್ಲ ಸುಮ್ಮನೆ ಮರಣ ಕೂತ್ಕೊಂಡವ್ರೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನೋ ಪ್ರಯೋಜನ ಇಲ್ಲ, ಏನಾದ್ರು ಒಂದು ಮಾಡಲೇಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಗೋಯಿಂಗ್.